ಎಸ್, ಹಾಗಾದ್ರೆ ಇವತ್ತಿನ ಮೊದಲನೇ ಸುದ್ದಿ ನಾವು ನೋಡೋದಾದ್ರೆ ಸಿ ಟಿ ರವಿ ಅವರ ಒಂದು ಬಾಡೂಟದ ಬಿಸಿ. ಇನ್ನು ಈ ಒಂದು ಘಟನೆ ಏನು ಎತ್ತ ಅಂತ ಹೇಳೋದಕ್ಕೂ ಮುಂಚೆ, ಫೆಬ್ರವರಿ 19ರಂದು ಭಾನುವಾರ ಕಾರವಾರದ ಶಿವಾಜಿ ಜಯಂತಿಯಲ್ಲಿ ಭಾಗವಹಿಸಿದ ಸಿ ಟಿ ರವಿ ಭಟ್ಕಳದ ಶಾಸಕರು ಸುನಿಲ್ ನಾಯಕ್ ಅವರ ಮನೆಗೆ ಬಾಡೂಟ ಸವ್ದಿದ್ರು. ಇನ್ನು ಬಾಡೂಟ ಸವ್ದಿರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಇದರ ನಂತರ ಇವರು ಸ್ಥಳೀಯ ಟೆಂಪಲ್ಗಳಿಗೆ, ಸ್ಥಳೀಯ ದೇವಾಲಯಗಳಿಗೆ ಒಂದು ಭೇಟಿ ಕೊಟ್ಟಿದ್ದಾರೆ. ಬಾಡೂಟ ಸವಿದ ನಂತರ ಇದೀಗ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸೇರಿದಂತೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವರು ಯಾವ ರೀತಿ ಒಂದು ಶಾಸಕರ ಮನೆಯಲ್ಲಿ ಬಾಡೂಟವನ್ನು ಸವದಿರ್ತಾರೆ, ಇನ್ನು ಭಾನುವಾರ ಫೆಬ್ರವರಿ 19ನೇ ತಾರೀಕು ಭಾನುವಾರ, ಇನ್ನು ಭಾನುವಾರ ಆದ ಕಾರಣ ಸಿ ಟಿ ರವಿ ಕೂಡ ಬಂದಿದ್ದಾರೆ, ಇನ್ನು ಬಾಡೂಟ ಮಾಡಿಸ್ಬಿಡೋಣ ಸಿ ಟಿ ರವಿ ಬಂದಿದ್ದಾರೆ ಅಂತ ಖುಷಿಗೆ ಶಾಸಕರು ಮಾಡ್ತಿರ್ಬೋದು. ಒಂದು ವೇಳೆ ಆ ರೀತಿ ಆಗಿದ್ರು ಕೂಡ ಅದರ ನಂತರವಾಗಿ ಬಾಡೂಟ ಸವದಂಥ ಸಿ ಟಿ ರವಿ ಅವರು ಟೆಂಪಲ್ಗಳನ್ನ, ಅಂದರೆ ಹತ್ರ ಇರುವಂಥ ದೇವಾಲಯಗಳನ್ನು ವಿಸಿಟ್ ಮಾಡಿಬಿಡೋಣ, ಇನ್ನೂ ಇಷ್ಟು ದೂರ ಬಂದಿದ್ದೀವಿ, ದೇವರ ಆಶೀರ್ವಾದ ಪಡೆಯೋಣ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ದೇವಾಲಯಕ್ಕೆ ಮಾಂಸ ತಿಂದು ಬಂದಿದ್ದೀರಾ ಅಂತ ಆ ಫೋಟೋಗಳನ್ನ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಫೋಟೋದಲ್ಲಿ ನೋಡ್ಬೋದು ಸಿ ಟಿ ರವಿ ಅವರು ದೇವಾಲಯದ ಮುಂದೆ ಒಂದು ಭಕ್ತಿಯಿಂದ ಕೈ ಮುಗಿತಿರುವಂತಹ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಒಂದು ಕಡೆ ಅವರು ಮಾಂಸ ಸವಿತಾ ಇದ್ದಾರೆ ಎನ್ನಲಾಗ್ತಿರುವಂತಹ ಫೋಟೋಗಳು, ಇನ್ನೊಂದು ಕಡೆ ದೇವಾಲಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಫೋಟೋಗಳು, ಇವೆರಡನ್ನೂ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಇಟ್ಟು, ಇಲ್ಲ ಸಿ ಟಿ ರವಿ ಅವರು ಬಾಡೂಟ ತಿಂದ ನಂತರ ದೇವಾಲಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಸಿಕ್ಕಾಪಟ್ಟೆ ಯಾಕೆ ಈ ರೀತಿ ಮಾಡಿದ್ರು ಸಿ ಟಿ ರವಿ ಅವರು, ಬಾಡೂಟ ತಿಂದಮೇಲೆ ಯಾರಾದರೂ ದೇವಾಲಯಕ್ಕೆ ಹೋಗ್ತಾರಾ, ದೇವಸ್ಥಾನಕ್ಕೆ ಹೋಗ್ತಾರಾ, ಈ ರೀತಿ ಯಾಕೆ ಮಾಡಿದ್ರು ಅಂತ ಸಿಕ್ಕಾಪಟ್ಟೆ ಆಕ್ರೋಶ ಮಾಡ್ತಾ ಇದ್ರು. ಇನ್ನು ಇದಕ್ಕೆ ಪ್ರತಿಯುತ್ತರ, ಇದಕ್ಕೆ ಉತ್ತರ ಪ್ರತಿಕ್ರಿಯೆ ಕೊಡಲೇಬೇಕಲ್ಲ ಸಿ ಟಿ ರವಿ ಅವರು. ನಮ್ಮ ಮಾಧ್ಯಮ ಸ್ನೇಹಿತರು ಸಿ ಟಿ ರವಿ ಅವರ ಹತ್ರ ಹೋಗಿ, ಸರ್ ಈ ರೀತಿ ಒಂದು ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಸಿ ಟಿ ರವಿಯವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಮೊದಲನೇದಾಗಿ, ನಾನು ಹುಟ್ಟಿರುವುದು ಮಾಂಸ ತಿನ್ನುವ ಜಾತಿಯಲ್ಲಿ, ನಾನು ಮಾಂಸ ತಿಂತೀನಿ ಅಂತ ಎಲ್ರಿಗೂ ಕೂಡ ಗೊತ್ತು, ನಾನು ಮಾಂಸ ತಿನ್ನುವ ಜಾತಿಯಲ್ಲಿ ಹುಟ್ಟಿದ್ದೀನಿ, ಯಾರು ಅಪಪ್ರಚಾರ ಮಾಡೋದಕ್ಕೆ ಅಲ್ಲಿ ಈ ರೀತಿ ಮಾಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅವತ್ತು ನಾನು ದೇವಾಲಯಕ್ಕೆ ಹೋದಾಗ ದೇವಾಲಯದ ಬಾಗಿಲು ಕ್ಲೋಸ್ ಆಗಿತ್ತು, ಆದ್ದರಿಂದ ನಾನು ರಸ್ತೆಯಲ್ಲೇ ನಿಂತು ದೇವಸ್ಥಾನಕ್ಕೆ, ದೇವಾಲಯಕ್ಕೆ, ದೇವರಿಗೆ ಕೈ ಮುಗಿದಿದ್ದೀನಿ, ಇನ್ನು ದೇವಾಲಯದ ಒಳಗೇ ಹೋಗಲಿಲ್ಲ ಅಂತ ಹೇಳಿದ್ಮೇಲೆ ಈ ರೀತಿಯ ಒಂದು ವಿವಾದ, ಈ ರೀತಿಯ ಒಂದು ಆಪಾದನೆ ಎಲ್ಲಿಂದ ಶುರುವಾಗುತ್ತೆ? ಯಾರೋ ಬೇಕು ಅಂತ ನನ್ನ ಮೇಲೆ ಮಸಿ ಪಿಡಿತಾ ಇದ್ದಾರೆ, ನಾನು ತಿಂತೀನಿ ಮಾಂಸ ಅಂತ ಗೊತ್ತಲ್ಲ, ಅದಕ್ಕೆ ಬೇಕು ಅಂತ ನನ್ನ ಮೇಲೆ ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ಅಂತ ಸಿ ಟಿ ರವಿಯವರು ಕೂಡ ಒಂದು ಹೇಳಿಕೆಯನ್ನು ನೋಡಿದ್ದಾರೆ. ಒಟ್ಟಿನಲ್ಲಿ ಇವರು ಬಾಡೂಟ ತಿಂದಿದ್ರೋ ಇಲ್ವೋ, ಮಾಂಸದ ಒಂದು ಊಟವನ್ನು ಮಾಡಿ ನಂತರ ದೇವಾಲಯಕ್ಕೆ ಹೋಗಿಲ್ಲ, ನಾನು ಕೂಡ ದೇವರನ್ನ ಪೂಜೆ ಮಾಡ್ತೀನಿ, ನಾನು ಕೂಡ ದೇವರ ಮೇಲೆ ಅಷ್ಟೇ ಶ್ರದ್ಧೆ ಭಕ್ತಿಯನ್ನು ಇಡ್ತೀನಿ, ನನಗೇನು ನಾನೇನಕ್ಕೆ ಈ ಥರ ಮಾಡ್ತೀನಿ ಅಂತ ಅವರು ಕೂಡ ಮರುಪ್ರಶ್ನೆಯನ್ನು ಹಾಕಿದ್ರು. ಮತ್ತು ಅವ್ರ ಪ್ರತಿಕ್ರಿಯೆಯಲ್ಲಿ ಹೇಳಿದ್ರು, ಇಲ್ಲ ನಾನು ಈ ರೀತಿ ಮಾಡಿಲ್ಲ, ಯಾಕಂತ ಹೇಳಿದ್ರೆ ಮೊದಲನೇದಾಗಿ ನಾನು ದೇವಾಲಯದ ಒಳಗೆ ಹೋಗಿಲ್ವಲ್ಲ, ನಾನು ಆಚೆ ನಿಂತ್ಕೊಂಡು ಕೈ ಮುಗಿದಿದ್ದೀನಿ, ಇನ್ನು ಅದರ ನಂತರವಾಗಿ ನಾನು ಕೂಡ ದೇವರನ್ನ ಪೂಜೆ ಮಾಡ್ತೀನಿ, ಯಾಕೆ ನಾನು ಈ ಥರ ಮಾಡ್ತೀನಿ ಅಂತ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಒಟ್ಟಿನಲ್ಲಿ ಅವರ ಈ ರೀತಿ ಒಂದು ಏನು ನಡೀತಾ ಇದೆ ಘಟನೆ, ಅವ್ರ ಮೇಲೆ ಆಪಾದನೆ ಬರ್ತಾ ಇದೆ, ಎಲ್ಲದಕ್ಕೂ ಕೂಡ ಅವರು ಒಂದು ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನ ಮಾಡಿದ್ರು. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗುತ್ತೆ ಈ ಒಂದು ಘಟನೆ ಅಂತ.